ಯಾರು ಮರ್ಡ್ರು, ಯಾರು ವಿಷಯ, ಏನು ವಿಚಾರ? ನಮ್ ಡೈರೆಕ್ಟರ್ ಹಿಂದೆ ಬಂದು ನನ್ನ ಮರ್ಡರ್ ಮಾಡ್ತಾರೆ. ಹೇಳಿದ್ರೆ ಇಬ್ರು ಚಂದದ ಹುಡುಗಿರು ಒಂದ್ ಹುಡುಗಂಗೆ ಜಗಳ ಮಾಡ್ತಾ ಇದಾರೆ, ಯಾರು ಮರ್ಡರ್ ಆಗ್ತಾರೆ, ಯಾರು ಮರ್ಡರ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಪ್ಲಾಟ್. ನಾವ್ ಫ್ರೆಂಡ್ಸ್ ಅಲ್ಲ, ನೀವ್ ಈ ತರ ಎಲ್ಲ ಮಾಡ್ಬಾರ್ದು, ಇವಾಗ ಈ ತರ ಕ್ವಶನ್ ಕೇಳಿಸಿ ಹಾಕ್ಸ್ಬಾರ್ದು. ನಾ ಹೇಳಲ್ಲ. ಅತಿ ಚಂದದ ಹೂ ಗೊಂಚಲು ಇನ್ನೊಂದ್ ಗೊಂಚಲು ಎಲ್ಲಿ ಕಾಣಿಸ್ತಾನೆಲ್ಲ? ಇನ್ನೊಂದ್ ಗೊಂಚಲು ಪಾಪ, ಅದಕ್ಕೆ ರಿಲೀಸ್ ಡೇಟ್ ಗೊತ್ತಿರ್ಲಿಲ್ಲ. ಸೊ ಅವಳು ಆಲ್ರೆಡಿ ಕಮಿಟ್ ಆಗ್ಬಿಟ್ಟಿದ್ಲು ಒಂದ್ ಸಿನಿಮಾಗೆ. ಸೊ ಆ ಗೊಂಚಲು ಹೈದ್ರಾಬಾದ್ ಅಲ್ಲಿ ಶೂಟ್ ಮಾಡ್ತಾ ಇದೆ. ಬಟ್ ಅದನ್ನ ನಾನು ಇಲ್ಲಿ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀನಿ. ನಾನು ಅವಳು ನನ್ನಲ್ಲೇ ಇದ್ದಾರೆ, ಅದಕ್ಕೆ ಅವಳದು ಕ್ಯಾರೆಕ್ಟರ್ ನಾನೇ ಹೇಳ್ತಾ ಇದ್ರಿ, ನನ್ನ ಕ್ಯಾರೆಕ್ಟರ್ ನಾನೇ ಹೇಳ್ಕೊತಾ ಇದ್ದೀನಿ. ಸಿನಿಮಾದ ಆಚೆಗೆ ನೀವು ಮತ್ತೆ ಸಂಜನ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಕ್ಚುಲ್ ಆಗಿ. ಈ ಸಿನಿಮಾದಲ್ಲಿ ಎಷ್ಟು ವರ್ಕ್ಔಟ್ ಆಯ್ತು, ಯಾಕಂದ್ರೆ ಇಬ್ಬರದು ಜೊತೆ ಜೊತೆಗೆ ಸೀನ್ಸ್ ಇರುತ್ತಾ ಅಥವಾ ಇಬ್ಬರು ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗುತ್ತಾ? ಅದೇ ತುಂಬಾ ಸ್ಮಾರ್ಟ್ ಆಗಿ ಹೇಳಿದ್ರಿ ಕ್ವಶನ್ನ. ಇದು ಜೊತೆ ಜೊತೆಲೆ ಇರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನಾನು ಹೂ ಅಂದ್ರು ಕಷ್ಟ ಇಲ್ಲ ಅಂದ್ರು ಕಷ್ಟ. ಬಟ್ ಸಿನಿಮಾ ನಾಟ್ ಸೋ ಫ್ರೆಂಡ್ಸ್, ಬಿಕಾಸ್ ಇಬ್ರು ಒಂದೇ ಹುಡುಗನ ಇಷ್ಟಪಡ್ತಿರೋದ್ರಿಂದ ಫ್ರೆಂಡ್ಸ್ ಆಗಿರೋದಕ್ಕೆ ಆಗಲ್ಲ. ನೀವು ಇವಾಗ ಟ್ರೈಲರ್ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೆಂಗ್ ಬೈದಿದ್ದೀನಿ ಅಂತ. ಸೊ ಅದು ಬೈಬೇಕಂದ್ರೆ ಪಾಪ ಸಂಜು ಹಂಗೆಲ್ಲ ಬೈತೇನು ಅಂತ ಅಂದವಳು. ಬಟ್ ಸಿನಿಮಾ ನಾಟ್ ಸೋ ಫ್ರೆಂಡ್ಸ್, ಔಟ್ ಸೈಡ್ ಡೆಫಿನೆಟ್ಲಿ ಫ್ರೆಂಡ್ಸ್. ವಿಂಡೋ ಸೀಟ್ ಅಂದ ತಕ್ಷಣ ನೆನಪಾಗುತ್ತೆ, ನಾವು ಬಾಲ್ಯದಲ್ಲೂ ಅಷ್ಟೇ ಬಸ್ ಅಲ್ಲಿ ಕುತ್ಕೊಂಡ್ರೆ ಮುಂದ್ಗಡೆ ಅಥವಾ ವಿಂಡೋ ಪಕ್ಕದಲ್ಲಿ ಅಥವಾ ಟ್ರೈನ್ ಅಲ್ಲಿ ಬಂದ್ರೆ ವಿಂಡೋ ಸೀಟೇ ಬೇಕು ಅಂತ ಜಗಳ ಆಡಿ ಕೂತ್ಕೋತಾ ಇದ್ವಿ. ಆ ತರದ ಏನಾದ್ರು ನೆನಪಿದ್ಯಾ ವಿಂಡೋ ಸೀಟ್ ಅಲ್ಲಿ ಹೋದಂತ? ಪ್ರತಿ ಸಲ ನನ್ಗೆ ಕಾರ್ ಅಲ್ಲಿ ಕೂತ್ರು ವಿಂಡೋ ಸೀಟ್ ಬೇಕು, ಆಟೋ ಅಲ್ಲಿ ಕೂತ್ರು ಎಡ್ಜ್ ಅಲ್ಲೇ ಕೂತ್ಕೋಬೇಕು, ಫ್ಲೈಟ್ ಅಲ್ಲಿ ವಿಂಡೋ ಸೀಟ್ ಬೇಕು. ಓಪನ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ವಿಂಡೋ ಸೀಟ್ ಬೇಕು. ಸೊ ನಾನು ಯಾವಾಗಲೂ ಒಂಥರ ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ಡ್ರಾಮಾ ಜಾಸ್ತಿ. ಸೊ ನಾನು ಕಿವಿಗೆ ಇಯರ್ಫೋನ್ ಹಾಕಿ ಕೂತ್ಬಿಟ್ರೆ, ಇಲ್ಲ ಇಲ್ಲ ಈಗ ಜಸ್ಟ್ ಕುಡ್ದೆ, ಸಾರಿ ಫಾರ್ ದ ಇಂಟರಪ್ಷನ್, ಬಟ್ ಈಗ ಜಸ್ಟ್ ಖಾಲಿ ಮಾಡಿದೆ. ಇದು ಎಲ್ಲಿ ಎಸೆಯೋದು ಅಂತ ಗೊತ್ತಾಗ್ದಂಗೆ ಇಟ್ಕೊಂಡಿದ್ದೀನಿ ಸ್ವಚ್ಛ ಭಾರತ್. ಅದಕ್ಕೆ ಇಷ್ಟ ಬಿದ್ದು. ಸೊ ಇಯರ್ಫೋನ್ಸ್ ಹಾಕೊಂಡು ಕೂತ್ರೆ ನಾನು ಒಂಥರ ನನ್ಗೆ ಇಷ್ಟ ಆದವ್ರು ನೆನ್ಸ್ಕೊಳ್ಳೋದು, ಅಥವಾ ಒಂದು ಸ್ಲೋ ಮೋಷನ್ ಶಾರ್ಟ್ ಬರುತ್ತೆ ಅನ್ನೋದು, ನನ್ನ ಕೂದಲು ಹಿಂಗೆ ಹಾರುತ್ತೆ ಅಂತೆಲ್ಲ ಅನ್ಕೊಳ್ಳೋದು, ಆ ಥರ ಎಲ್ಲ ತುಂಬ ಜಾಸ್ತಿ, ಆ ಥರ ಎಲ್ಲ ಇಮ್ಯಾಜಿನೇಷನ್ಸ್ ಜಾಸ್ತಿ. ಈವನ್ ಟುಡೇ ನಾನು ಅಷ್ಟೇ ಡ್ರಾಮ್ಯಾಟಿಕ್ಕು. ಸೊ ನನಗೆ ಈ ಸಿನಿಮಾಲಿ ಇಷ್ಟ ಆಗಿದ್ದ ಫ್ಯಾಕ್ಟ್ ಅದು. ನೀವು ಜರ್ನಿ ಮಾಡ್ಬೇಕಾದ್ರೆ ಯಾವ ಮೂಡಲ್ಲಿ ಇರ್ತೀರಾ, ಯಾವ ಮೂಡಲ್ಲಿ ಹಾಡು ಕೇಳ್ತೀರ, ಜರ್ನಿ ಥ್ರೂ ಔಟ್ ಅದೇ ಮೂಡ್ ಕ್ಯಾರಿ ಆಗುತ್ತೆ. ಸೊ ಈ ಸಿನಿಮಾಲೂ ಅಷ್ಟೇ, ನೀವು ಕೂತಾಗ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಿಮ್ಮ ಮೂಡ್ನ ಹಿಂಗೆ 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 ಚೇಂಜ್ ಮಾಡ್ತಾರತ್ತೆ ವಿಂಡೋ ಸೀಟ್. ಆ್ಯಂಡ್ ಅದೊಂದು ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಆಗುತ್ತೆ ವಿಂಡೋ ಸೀಟ್ ಕೂತಾಗ ಅದೇ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾ ಖಂಡಿತ ಪ್ರಾಮಿಸ್ ಮಾಡುತ್ತೆ. ಮೊನ್ಮೊನ್ನೆ ಅಷ್ಟೇ ಇಡೀ ಟೀಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾರ ಬೆಂಗಳೂರು ಟು ಮೈಸೂರು, ಆ ಜರ್ನಿ ಹೇಗಿತ್ತು? ಮತ್ತೆ ಅಲ್ಲೂ ಒಂದಷ್ಟು ಜನ ಮೀಟ್ ಮಾಡಿದಾರ, ಅಮ್ಮನ ಮೀಟ್ ಮಾಡಿದ್ರಿ, ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ನನಗೆ ಟ್ರೈನಲ್ಲಿ ಹೋಗಿ ತುಂಬ ದಿನ ಆಗಿತ್ತು, ಬಟ್ ಈ ಜರ್ನಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನನಗೆ ಮೈಸೂರು ಇಷ್ಟು ಬೇಗ ಬಂದ್ಬಿಡ್ತಾ ಅಂತ ಅನಿಸ್ತು, ನಂಗೆ ಲೈಫಲ್ಲೇ ಅನಿಸಿರಲಿಲ್ಲ. ಬಿಕಾಸ್ ನಾನು ಮೈಸೂರವಳು, ನನಗೆ ಯಾವತ್ತಾದರೂ ಪ್ರಮೋಷನ್ ಇದೆ ಅಥವಾ ಶೂಟಿಂಗ್ ಇದೆ ಅಂದರೆ ಮೈಸೂರು ಟು ಬ್ಯಾಂಗ್ಳೂರು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಬಟ್ ಈ ಸತಿ ಅಂತೂ ಐ ಥಿಂಕ್ 2 hours 15 minutes ಏನೋ ರೀಚ್ ಆಗ್ಬಿಟ್ವಿ, ನಮ್ಗೆ ಗೊತ್ತೇ ಆಗಿಲ್ಲ. ಮಧುರೊಡೆ ತಿನ್ಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಅಲ್ಲಿ ಇರೋರ ಜೊತೆ ಎಲ್ಲ ಮಾತಾಡ್ಕೊಂಡು, ಅವ್ರು ಫಸ್ಟು 2-3 ಜನ ಬಂದು ಬೈದರು ನಾವು ಗಲಾಟೆ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಪ್ರಮೋಷನ್ ಅಂತ ಗೊತ್ತಾದ್ಮೇಲೆ ಅವರು ನಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಸೊ ಜರ್ನಿ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಇನ್ನೂ ಹಲವಾರು ಕಡೆ ನಾವು ಹುಬ್ಳಿ, ದಾವಣಗೆರೆ, ಶಿವಮೊಗ್ಗಗೆಲ್ಲ ಹೋದ್ವಿ. ಸೊ ಬಾಯ್ ಇಂಥ ಇವತ್ತು. ಸೊ ಹಂಗೆ ತುಂಬ ತುಂಬ ಮಜಾ ಇತ್ತು.